ಸರ್ EMI ಡಬ್ಲ್ಯೂ ಅಂತ ಹೇಳಿದ್ರಿ ಕಂಪ್ನಿ ಹೆಸರು ಸರ್, ಇಲ್ಲಿ ಜಾಬ್ ಅಂತ ಕರೆಸ್ತಾರೆ ರೀ. ಇಲ್ಲಿ ಬಂದ ತಕ್ಷಣ ಒಂದನೇ ಕ್ಲಾಸಲ್ಲಿ ಹೇಳ್ತಾರೆ ಸರ್ ಬಿಸ್ನೆಸ್ ಅಂತ ಹೇಳ್ತಾರೆ. 2500 ರೂಪಾಯಿ ಪೇ ಮಾಡಬೇಕು. ಪೇ ಮಾಡಿದ ತಕ್ಷಣ ಹೇಳ್ತಾರೆ ಸರ್ ಇದು ಒಂದು ಫೌಂಡೇಶನ್ ಐತಿ, ಫೌಂಡೇಶನ್ಗೆ ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಏನು ಮಾಡ್ತಾರೆ ಅಂದರೆ ಇಲ್ಲಿ ಜಾಸ್ತಿ ಯಾರು ಟೀಮ್ ಇರುತ್ತಲ್ಲ ಅವ್ರಿಗೆ ಮ್ಯಾನೇಜ್ಮೆಂಟ್ ಮಾಡಿಕೊಡ್ತಾರೆ ಹುಡುಗರಿಗೆ. ಡಿಪಾಸಿಟ್ ತುಂಬಕ್ಕೂ ರೊಕ್ಕ ಕೊಡಲ್ಲ ಇವರು. ಅದೇ ಪ್ರಾಸ್ ನೀನು ಹುಡುಗರು ಕರೆಸಿರ್ತಾರಲ್ಲ ಅವ್ರ ಮೇಲೆ ಅದು ಅಮೌಂಟ್ ತೊಗೊಂಡು ಅದನ್ನು ಡಿಪಾಸಿಟ್ ಇಟ್ಟು ರೂಮ್ ಮಾಡ್ಬೇಕು ಸರ್ ಇವರು. ಅವಾಗ ಇವ್ರ ಅಡುಗೆನ ಇವರೇ ಮಾಡ್ಕೊಂಡು ತಿನ್ಬೇಕು. ಯಾವ ಕಂಪ್ನಿ ಕಡೆಯಿಂದ ಕೊಡಲ್ಲ, ಇವ್ರು ಮೊದಲು ಹೇಳ್ಬೇಕಾದ್ರೆ ಸುಳ್ಳು ಕರೆಸಿರ್ತಾರೆ ಸರ್. ಕರೆಸಿಬಿಟ್ಟು ಅದನ್ನೆಲ್ಲ ಈ ಹುಡುಗರ ತಲೆ ಮೇಲೆ ಹಾಕಿ ಇನ್ನೂ ತುಂಬ ಪ್ರಾಬ್ಲಮ್ ಆಗಿದ್ದಾರೆ ಸರ್ ನಮ್ಮೇಲೆ. ಸರ್, ನಾ ಈಗ ನನ್ನ ತಳಗಡೆ 30 ಜನ ಇದ್ದಾರೆ ಸರ್. ಆ ಹುಡುಗರದೆಲ್ಲ ನಾನೇ ಮ್ಯಾನೇಜ್ಮೆಂಟ್ ಮಾಡ್ತಿದ್ದೆ ಸರ್. ಒಬ್ಬರು ಯಾರು ಬಂದು ಕಂಪ್ನಿಯವ್ರು ಸಹಾಯ ಮಾಡಿದ್ರು ಸರ್ ನನಗೆ? ಸರ್, ಇದ್ದಿದ್ದೆಲ್ಲ ಕಾಕಲ್ಲ ಸರ್. ಒಬ್ಬರ ಕಡೆಯಿಂದ ಸ್ಟಾರ್ಟಿಂಗ್ ಬಂದಾಗ 2500 ರೂಪಾಯಿ ಅಂತೇಳಿ ಊಟದ್ರ ಮುದ್ದಂತ ತುಂಬ್ಕೋತಾರೆ. ಆ ನಂತರ 3 ಕಂತಿರು ಸರ್. SD ಅಮೌಂಟ್ ಅಂತೇಳಿ 5040, GD ಅಮೌಂಟ್ ಅಂತೇಳಿ 10080, DD ಅಮೌಂಟ್ ಅಂತೇಳಿ 35840. ಇಷ್ಟು ಅಮೌಂಟು ಸರ್. ಯಾವ್ದು ಯಾರ ಅಂಕಿಂದ ಮಾಡ್ತಾರೆ ಅಂತೇಳಿ ಇಟ್ಕೊಂಡು ಅದು ಅಮೌಂಟ್ ತುಂಬಿಸ್ಕೊಂಡು ಇವರಿಗೆ ಬಟ್ಟೆ ತರ ಕೊಡ್ತಾರೆ ಸರ್. ಇದೇ ಬಟ್ಟೆ ಸರ್, ಈ ಕಂಪ್ನಿ ಬಟ್ಟೆ ಇವು ಸರ್. ಇದು ಪ್ಯಾಂಟು ಸರ್, 4 ಅಂಗಿ ಎಂಟು ಪ್ಯಾಂಟ್ ಕೊಡ್ತಾರೆ, ಬಿಟ್ಟರೆ ಏನು ಕೊಡಲ್ಲ ಸರ್ ಇವರು. ಅದರ ರೆಸಿಪಿಟಿನೂ ಕೊಡಲ್ಲ, ಮೋಸ ಮಾಡ್ತಿದ್ದಾರೆ ಸರ್. ತುಂಬ ಜನ ಹುಡುಗರನ್ನು ಕರೆಸಿ ತುಂಬ ಈಗ 6 ತಿಂಗಳು ಬಂದು ನಿಂತಿದ್ದಾರೆ ಸರ್ ಹುಡುಗರು. ಅವ್ರದ್ದು ಇನ್ನೂ ಪೇಮೆಂಟು ಆಗಿಲ್ಲ. ಎಲ್ಲರೂ ಪಾಪ ಸರ್, ಈಗ ಬಡ್ಡಿ ಸಲ್ಲಿಸ್ ತಂದಿರ್ತಾರೆ. ತುಂಬ ಜನ ಹುಡುಗಿಯರು ವರ್ಕ್ ಮಾಡ್ತಿದ್ದಾರೆ, ಆ ಹುಡುಗರು ತುಂಬ ಜೀವನನ ಹಾಳು ಮಾಡಿದ್ದಾರೆ ಸರ್ ಇವರು. ಹೀಗಾಗಿ ಈ ಕಂಪ್ನಿನೇ ಕ್ಲೋಸ್ ಮಾಡ್ಬೇಕು ಸರ್. ಮಹೇಶ್ ಕಪರಟ್ಟಿ ಅಂತೇಳಿ ಸರ್, ನಮ್ದು ಗೋಕಾಕ್.